ನೀವು ನೋಡ್ತಿದ್ದೀರಾ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಜಯಶ್ರೀ. ಮಹಾಮಾರಿ ಕೊರೋನಾ ಸೋಂಕು ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದ್ದು, ಸಂಪೂರ್ಣ ರಾಜ್ಯವನ್ನೇ ಸರ್ಕಾರ ಲಾಕ್ಡೌನ್ ಮಾಡಿದೆ. ರಾಜ್ಯ ಲಾಕ್ಡೌನ್ ಆದರೂ ನಮ್ಮ ಜನರಿಗೆ ಇನ್ನು ಕೊರೋನಾ ಮಹಾಮಾರಿಯ ಭೀತಿ ಇದ್ದಂತೆ ಕಾಣ್ತಿಲ್ಲ. ಯುಗಾದಿ ಹಬ್ಬ ಹಿನ್ನೆಲೆ ರಾಜ್ಯದ ಹಲವೆಡೆ ಇಂದು ಕೆಲ ಜಿಲ್ಲೆಗಳಲ್ಲಿ ಜನಜಂಗುಳಿ ಎಂದಿನಂತೆ ಕಾಣ್ತಿತ್ತು. ಇದಕ್ಕೆ ಕೋಲಾರ ಜಿಲ್ಲೆ ಸಹ ಹೊರತಾಗಿಲ್ಲ. ಆದರೆ ಚೆನ್ನದ ನಾಡು ಕೋಲಾರ ಜಿಲ್ಲೆ ಅದೊಂದು ಗ್ರಾಮದಲ್ಲಿ ಮಾತ್ರ ಜನಸಂಚಾರ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿತ್ತು. ಆ ಗ್ರಾಮದಿಂದ ಜನರು ಹೊರಗೆ ಹೋಗಂಗಿಲ್ಲ, ಹೊರಗೆ ಇದ್ದವರು ಒಳಗೆ ಬರೋಂಗಿಲ್ಲ ಎಂದು ಆದೇಶವನ್ನು ಜನರೇ ತಮಗೆ ವಿಧಿಸಿಕೊಂಡಿದ್ದಾರೆ. ಆದರೆ ಕೋಲಾರ ಜಿಲ್ಲೆಯ ಎಂ ಗೊಳ್ಳಹಳ್ಳಿ ಗ್ರಾಮದ ಜನರು ಮಾತ್ರ ವಿಭಿನ್ನವಾದ ಹೆಜ್ಜೆ ಇಟ್ಟಿದ್ದು ಗ್ರಾಮವನ್ನೇ ಲಾಕ್ಡೌನ್ ಮಾಡಿದ್ದು, ಇದು ಉಳಿದ ಪ್ರದೇಶಗಳಿಗೂ ಮಾದರಿ ಎಂದು ಆರೋಗ್ಯ ಇಲಾಖೆಯ ಇತರರು ಪಾಲಿಸಿ ಎಂದು ಸಲಹೆ ನೀಡಿದ್ದಾರೆ. ದೇಶಾದ್ಯಂತ ಹಾಗೂ ಚಿಂತಾಮಣಿ ಕೊರೋನಾ ಸೋಂಕು ಹರಡುವಿಕೆ ನಿಯಂತ್ರಣದ ಸಲುವಾಗಿ ಇಡೀ ರಾಜ್ಯ ಲಾಕ್ಡೌನ್ ಮತ್ತು ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಘೋಷಿಸಲಾಗಿದೆ. ಇನ್ನು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪತ್ತೆಯಾದ ಹಿನ್ನೆಲೆಯಲ್ಲಿ ಅಂತರ ಜಿಲ್ಲೆ ಸಂಪರ್ಕ ಕಡಿತಗೊಳಿಸುವ ಉದ್ದೇಶದಿಂದ ಜಿಲ್ಲಾ ಪೊಲೀಸ್ ಇಲಾಖೆಯ 8 ಕಡೆ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿದ್ದವು. ಆದರೂ ಸಹ ವಾಹನ ಸವಾರರು ರಸ್ತೆಗಳಲ್ಲಿ ಓಡಾಡುತ್ತಿದ್ದನ್ನು ಕಂಡು ಇಲ್ಲಿನ ಪೊಲೀಸರು ವಾಹನ ಸವಾರರಿಗೆ ಲಾಠಿ ರುಚಿ ತೋರಿಸಿ ಮನೆಗೆ ಕಳುಹಿಸುವ ದೃಶ್ಯಗಳು ಕೂಡ ಕಂಡುಬಂದವು. ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳು ಬಂದು ಅಂಗಡಿಗಳನ್ನು ಮುಚ್ಚಲು ತಿಳಿಸಿದರು. ಇನ್ನು ಮಾತಿಗೆ ಬೆಲೆ ಕೊಡದೆ ಅಂಗಡಿಗಳು ತೆರೆದು ವ್ಯಾಪಾರ ಮಾಡುತ್ತಿದ್ದವರನ್ನ ಕಂಡು ಆಕ್ರೋಶಕ್ಕೆ ಕಾರಣವಾಯಿತು. ಸಾಂಕ್ರಾಮಿಕ ರೋಗ ಹರಡುವಿಕೆ ಮೂರನೇ ಹಂತ ನಮ್ಮ ಮುಂದಿದೆ. ಇನ್ನು ಇದನ್ನ ತಡೆಗಟ್ಟುವುದು ಏಕೈಕ ಮಾರ್ಗ ಸಾಮಾಜಿಕ ಅಂತರ ಕಾಪಾಡುವುದು. ಹೀಗಾಗಿ ಜಿಲ್ಲೆಯ ಜನತೆ ಅನಾವಶ್ಯಕವಾಗಿ ಮನೆಯಿಂದ ಹೊರಬರಬಾರದು ಎಂದು ಜಿಲ್ಲಾಧಿಕಾರಿ ಶರತ್ ಬಿ ಅವರು ತುಂಬಾ ಕಳಕಳಿಯಿಂದ ಮನವಿ ಮಾಡಿದ್ದಾರೆ. ಈ ಮುಂಚೆ ಹಲವು ಬಾರಿ ಜಿಲ್ಲಾಡಳಿತ, ಪೊಲೀಸ್ ಮತ್ತು ಆರೋಗ್ಯ ಇಲಾಖೆಯಿಂದ ಹಲವಾರು ಬಾರಿ ಮನವಿ ಮಾಡಲಾಗಿದೆ. ಇನ್ನು ಮುಂದುವರೆದು ಸಿಆರ್ಪಿಸಿ 144 ನಿಷೇಧಾಜ್ಞೆ ಜಾರಿಗೊಳಿಸಿದ್ದರೂ ಸಹ ತಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲದಂತೆ ಜನರು ರಸ್ತೆ ಮೇಲೆ ತಿರುಗಾಡುತ್ತಿರುವುದು ತುಂಬಾ ಬೇಸರ ಮತ್ತು ನೋವು ತಂದಿದೆ. ಇನ್ನು ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬಂದಲ್ಲಿ ವಾಹನಗಳನ್ನ ವಶಕ್ಕೆ ಪಡೆಯುವುದಲ್ಲದೆ ಅಂತವರ ಮೇಲೆ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಎಷ್ಟು ಮನವಿ ಮಾಡಿದ್ರು ಸಹ ಕೆಲವೊಬ್ಬರು ಅದನ್ನ ಉಲ್ಲಂಘನೆ ಮಾಡೋದ್ರಿಂದ ಇಡೀ ಒಂದು ಜಿಲ್ಲೆಯ ಜನತೆಯ ಒಂದು ಆರೋಗ್ಯಕ್ಕೆ ಒಂದು ಕಂಟಕ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಭಾಳ ವಿಷಾದದಿಂದ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ವಿನಾಕಾರಣ ಮತ್ತು ಅತ್ಯಂತ ತುರ್ತಾದ ಒಂದು ಏನು ವಿಷಯ ಇಲ್ಲ ಅಂತಂದರೆ ಯಾರು ಮನೆಯಿಂದ ಹೊರಗೆ ಬರ್ತಾರೆ ಅಂಥವ್ರನ್ನ ವೆಹಿಕಲ್ನೂ ಸಹ ಜಪ್ತಿ ಮಾಡಲಾಗ್ತದೆ. ಮತ್ತು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಹಿಂಜರಿಯಲ್ಲ. ಮತ್ತು ಇವತ್ತಾಗಲೇ 3 FIR ಈಗಾಗಲೇ ಮಾಡಲಾಗಿದೆ. ನಾನು ಒಂದೆಡೆ ಎಲ್ಲರಲ್ಲಿ ಮನವಿನೂ ಸಹ ಮಾಡ್ತಾಯಿದ್ದೀನಿ, ದಯವಿಟ್ಟು ಯಾರು ಮನೆಯಿಂದ ಹೊರಗೆ ಬರಬಾರ್ದು, ತೀರಾ ಎಮರ್ಜೆನ್ಸಿ ವಿಷಯ ಇತ್ತು ಅಂತಂದರೆ ಮಾತ್ರ ಮನೆಯಿಂದ ಹೊರಗೆ ಬರಬೇಕು. ದಿನನಿತ್ಯದ ಏನು ತುಂಬ ಅಗತ್ಯ ಇರುವಂಥ ಏನು ದಿನಸಿ ವ್ಯವಸ್ಥೆ ಇದೆ ಅಥವಾ ಬೇರೆ ಎಸೆನ್ಷಿಯಲ್ ಐಟಮ್ಸ್ ಏನಿದೆ ಅದೆಲ್ಲನೂ ಸಹ ಪೂರೈಸಲಾಗ್ತಾ ಇದೆ. ಏನೂ ಸಹ ಯಾವುದೂ ಅಭಾವ ಇಲ್ಲ. ಆದರೆ ಹೆಚ್ಚು ಹೆಚ್ಚು ಈ ಥರ ಜನಸಂದಣಿ ಸುಮ್ಮನೆ ಈಗಲೂ ಸಹ ಅದನ್ನು ಒಂದು ಸೂಕ್ಷ್ಮತೆ ತಿಳ್ಕೊಳ್ಳ್ದೇ ಭಾಳ ಆರಾಮಾಗಿ ಇನ್ನು ಓಡಾಡ್ತಿರೋದಕ್ಕೆ ನೋಡಿದ್ರೆ ಇದು ಬೇರೆಯವ್ರಿಗೆ ಒಂದು ಸಮಸ್ಯೆ ಆಗಿ ಪರಿಣಾಮ ಆಗ್ಬೋದು. ಸೊ ಆದ್ದರಿಂದ ಭಾಳ ಕಟ್ಟುನಿಟ್ಟಿಂದ ಇದನ್ನು ಜಾರಿ ಮಾಡಲಾಗ್ತದೆ. ಮತ್ತು ಯಾವುದೇ ಮುಲಾಜು ಏನೂ ಸಹ ನೋಡಲ್ಲ.
ಮತ್ತೆ ಅವ್ರ ಮೇಲೆ ಬಹಳ ಕಠಿಣವಾದ ಒಂದು ಕ್ರಮ ವಹಿಸಲಾಗ್ತದೆ. ಧಾರವಾಡ ಜಿಲ್ಲೆಯಾದ್ಯಂತ ಲಾಕ್ಡೌನ್ ಹಿನ್ನೆಲೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸಂಪೂರ್ಣ ಸ್ತಬ್ಧವಾಗಿದೆ. ಹಾಗೂ ಯಾರೊಬ್ಬರು ಮನೆಯಿಂದ ಆಚೆ ಬರದಂತೆ ಪೊಲೀಸ್ ಇಲಾಖೆ ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ. ಇನ್ನು ಸುಖಾಸುಮ್ಮನೆ ಇಂದು ಹೊರಗಡೆ ಬಂದ್ರೆ ಲಾಠಿ ರುಚಿ ತಪ್ಪಿದ್ದಲ್ಲ. ಈಗಾಗಲೇ ಅವಳಿ ನಗರ ಪ್ರದೇಶ ಪಡೆಯುವ ಕಡೆಗಳಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಹಾಲು ಹಣ್ಣು ತರಕಾರಿ ಔಷಧಿ ಮಾರಾಟಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶ ನೀಡಿದೆ ಮತ್ತು ಯಾರಾದರೂ ನಿಯಮ ಉಲ್ಲಂಘಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಲಾಕ್ಡೌನ್ ಹಿನ್ನೆಲೆ ದಿನಬಳಕೆ ವಸ್ತುಗಳ ಅಂಗಡಿ ಮುಂಗಟ್ಟುಗಳಿಗೆ ಅವಕಾಶ ನೀಡಿದ್ದು, ಅದರಂತೆ ಇಂದು ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿರುವ ವಿಘ್ನೇಶ್ವರ ಬಜಾರ್ ದಿನಸಿ ಅಂಗಡಿ ಮಾಲೀಕನಿಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ನೀಡುವ ಮೂಲಕ ಕೊರೋನಾ ವೈರಸ್ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಇನ್ನು ಈ ದಿನಸಿ ಅಂಗಡಿಗೆ ಬರುವ ಜನರಿಗೆ ಅಂಗಡಿಯ ಮಾಲೀಕ ಒಬ್ಬರಿಂದ ಒಬ್ಬರು ದೂರ ನಿಂತು ಸಾಮಗ್ರಿಗಳನ್ನು ತೆಗೆದುಕೊಳ್ಳುವಂತೆ ಜಾಗೃತಿ ಮೂಡಿಸಿದ್ದಾರೆ. ಜಿಲ್ಲೆ ಅಫ್ಸಲ್ಪುರ ತಾಲೂಕಿನ ಮಾಶಹಳ ಗ್ರಾಮದ ಸಿದ್ದಲಿಂಗೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಮಠದ ಕೇದಾರ ಶ್ರೀಗಳಿಂದ ಮಹಾಮಾರಿ ಕೊರೋನಾ ವೈರಸ್ ರೋಗ ಸಂಪೂರ್ಣ ನಾಶವಾಗಲಿ, ಮಾನವ ಕುಲಕೋಟಿ ಜೀವನ ಸುರಕ್ಷಿತವಾಗಿರಲಿ ಎಂದು ಯುಗಾದಿ ಹಬ್ಬದ ಶುಭ ದಿನದಂದು ಮೃತ್ಯುಂಜಯ ಹೋಮ, ಧನ್ವಂತರಿ ಹೋಮ, ದುರ್ಗಾ ಹೋಮ, ರುದ್ರ ಹೋಮ, ಗಣಪತಿ ಹೋಮಗಳ ವಿಶೇಷ ಪೂಜೆ ಮಾಡಲಾಯಿತು. ಅಂತರಿ ಅಂತಂದ್ರೆ ಸರ್ವನಾಶ ಅಂತ, ಧ್ವಂಸ ಮಾಡೋದು ಅಂದ್ರೆ ಧನ್ವಂತರಿ ರೋಗಗಳನ್ನ ಸರ್ವನಾಶ ಮಾಡುವಂತ ಹೋಮ ಅಂದ್ರೆ ಧನ್ವಂತರಿ ಹೋಮ. ಅದು ಸಾಕ್ಷಾತ್ ಪರಮಾತ್ಮನ ಸ್ವರೂಪ, ವಿಷ್ಣುವಿನ ಸ್ವರೂಪ. ಆ ಒಂದು ಹೋಮ ಮಾಡಿರುವಂತಹ ಉದ್ದೇಶ ಏನಂತಂದ್ರೆ ಎಲ್ಲಾ ರೋಗಗಳು ದೂರ ಆಗಲಿ, ಜನರಿಗೆ ಯಾರು ರೋಗದಿಂದ ಬಳಲುತ್ತಿದ್ದಾರೆ ಅವರೆಲ್ಲರೂ ಕೂಡ ಆರೋಗ್ಯ ವೃದ್ಧಿ ಆಗಲಿ ಅನ್ನುವಂಥ ಭಾವನೆಯಿಂದ ಸಮಸ್ತ ಭಾರತ ದೇಶ ಅಷ್ಟೇ ಅಲ್ಲ ಇವತ್ತು ಎಲ್ಲ ದೇಶಗಳಿಗೂ ಕೂಡ ಒಳ್ಳೆಯದಾಗಲಿ, ಸರ್ವೇ ಜನ ಸುಖನೋಭವನ್ನು ಭವತ್ತು ಅನ್ನುವಂಥ ಒಂದು ದೇಶ ನಮ್ಮದಾಗಿರೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆರೋಗ್ಯ ವೃದ್ಧಿ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ದಯವಿಟ್ಟು ಯಾರು ಕೊರೋನಾ ವೈರಸ್ಗೆ ಅಂಜಕ್ಕೆ ಹೋಗ್ಬೇಡ್ರಿ, ಹಂಗಂತೇಳಿ ತಿಳ್ಕೊಂಡು ಯಾರು ಕೂಡ ಹೊರಗೆ ಬರಕ್ಕೆ ಹೋಗ್ಬೇಡ್ರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದ, ನಿಮ್ಮ ಶರೀರ ನಿಮ್ಮ ಕಾಳಜಿ ನಿಮ್ಮ ಕೈಯಲ್ಲಿರ್ತದೆ, ಯಾರು ಕೂಡ ನಿಮ್ಮ ಶರೀರ ಕಾಳಜಿ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ನಿಮ್ಮ ಶರೀರ ನೀವು ಕಾಳಜಿ ಮಾಡ್ಕೋಬೇಕಾಗ್ತದೆ. ಇಷ್ಟೇ ಉದ್ದೇಶ ಏನಂತಂದ್ರೆ ಯಾರು ಕೂಡ ದಯವಿಟ್ಟು ಮನೆಯಿಂದ ಹೊರಗೆ ಬರಕ್ಕೆ ಹೋಗ್ಬೇಡ್ರಿ. ಸರ್ಕಾರ ಏನು ಆದೇಶ ಕೊಟ್ಟದ ಅದಕ್ಕೆ ಸಹಕಾರ ನೀವು ಕೊಡಬೇಕಾಗ್ತದೆ. ಅದಕ್ಕೆ ಸಹಕಾರ ಕೊಟ್ರೆ ನಾವೆಲ್ಲರೂ ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯದ. ಪ್ರಕೃತಿ ಆರಾಧನೆ ಮಾಡ್ರಿ, ದೇವರ ಮೊರೆ ಹೋಗ್ರಿ. ಆ ದೇವರು ಆ ಧನ್ವಂತರಿ ತಾಯಿ ಹಾಗೂ ಮೃತ್ಯುಂಜಯ ದೇವ ನಮ್ಮನ್ನ ಕಾಪಾಡ್ತೇನೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತ ಒಂದು ಉದ್ದೇಶದಿಂದ ಇವತ್ತು ನಾವು ಹೋಮ ಹವನ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖ.
ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ತೋರ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳಾಜಿ ಡೋಂಗ್ರಿ ಅವರು ಗ್ರಾಮದ ಬಡಜನರಿಗೆ ನಾಳೆಯಿಂದ ಆಹಾರ ಸೌಕರ್ಯಗಳನ್ನು ನೀಡುತ್ತೇವೆ ಹಾಗೂ ಜನರು ಜನತಾ ಕರ್ಫ್ಯೂಗೆ ಸಹಕಾರ ಕೊಡುವ ಬಗ್ಗೆ ಮಾತನಾಡಿದರು. ಜನತಾನೆ ಪಾಲನ್ ಕರ್ನಾ ಹೇ ತೋ ಸುಖಿ ರಹ ಸಕ್ತೆ ಇಸ್ಕೆ ಸಾಥ್ ಸಾಥ್ ಕರ್ನಾಟಕ ಸರ್ಕಾರನೆ ಜೋ ಆದೇಶ ಕಿಯಾ ಹೇ ಗ್ರಾಮ ಪಂಚಾಯತ್ ಕಮಿಟಿ ಕೆ ಉಪರ್ ಗ್ರಾಮ ಪಂಚಾಯತ್ ಲೆವೆಲ್ ಕೆ ಉಪರ್ ಏಕ್ ಜೋ ಕಮಿಟಿ ಬನಾಯಿ ಹೇ ಇಸ್ ಕಮಿಟಿ ಕೆ ಮಾಧ್ಯಮ ಸೆ ಹಮಾರೆ ಗ್ರಾಮ ಪಂಚಾಯತ್ ಕೆ ಅಧ್ಯಕ್ಷ ಬಾಲಾಜಿ ಡೋಂಗ್ರೆ ಜಿ ಇನ್ಕೆ ನೇತೃತ್ವ ಮೇ ಸುಬೆ 6 ಬಜೆ ಸೆ ರಾತ್ ಮೇ 9 ಬಜೆ ತಕ್ ಗಾಂವ್ ಮೇ ಅವರ್ನೆಸ್ ಕಾ ಕಾರ್ಯಕ್ರಮ ಅವರ್ನೆಸ್ ಕರ್ ರಹೆ ದುಕಾನ್ ಬಂದ್ ಕರ್ ರಹೆ ಹೋಟೆಲ್ಸ್ ಬಂದ್ ಕರ್ ರಹೆ ಲೋಗೋಂ ಕೋ ಮಾರ್ಗದರ್ಶನ ಕರ್ ರಹೆ ಕಿವಾ ಕೊರೋನಾ ವೈರಸ್ ಬಹುತ್ ಖತರ್ನಾಕ್ ವೈರಸ್ ಹೇಕೋ ಲಗಾಯ ತೋ ದೂಸರೋಂ ಕೋ ಆ ಸಕ್ತ ಹಜಾರೋ ಕೋ ತನಾತ್ ಮೇ ಗಾಂವ್ ಖರಾಬ್ ಹೋ ಸಕ್ತಾ ಜೊ ಬಾಹರ್ ಸೆ ಆಯಾ ಮುಂಬೈ ಪುನಾ ಹೈದರಾಬಾದ್ ಸೆ ಜೋ ಲೋಗ್ ಆ ರಹೆ ಉನ್ ಲೋಗೋಂ ಕೋ ಹಾಸ್ಪಿಟಲ್ ಲೆಕೆ ಜಾ ರಹೆ ಉನ್ಕೋ ಟೆಸ್ಟಿಂಗ್ ಕರಾ ರಹೆ ತೋ ಇಸ್ ಮಹಾಮಾರಿ ಸೆ ಬಚನೆ ಕೆ ಲಿಯೆ ಏಕ್ ಹಿ ರಾಸ್ತಾ ಹೇ ಕಿ ಹಮ್ ಸ್ವಚ್ಛ ರಹನಾ ಹೇ ಸುಸಜ್ಜಿತ ರಹನಾ ಹೇ ಔರ್ ಘರ್ ಮೇ ಸುಖ ಶಾಂತಿ ಸೆ ರಹನಾ ಹೇ ತೋ ಇಸ್ ಜೊ ಸರ್ಕಾರ ಕಾ ಜೊ ಆದೇಶ ಹೇ ಉಸ್ಕೋ ಪಾಲನ್ ಕರ್ನಾ ಹೇ ಯಹಿ ಮೇ ಆಪ್ಕೆ ಮಾಧ್ಯಮ ಸೆ ಜನತಾ ಕೋ ಅಪೀಲ್ ಕರ್ತಾ. ಗೌರಿಬಿದನೂರಿನಲ್ಲಿ ಹೋಮ್ ಕ್ವಾರಂಟೈನ್ ನಲ್ಲಿದ್ದ 70 ವರ್ಷ ಪ್ರಾಯದ ವೃದ್ಧೆಯೊಬ್ಬರು ಇಂದು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಒಂದೇ ಕುಟುಂಬದ ಮೂವರಲ್ಲಿ COVID-19 ಸೋಂಕು ದೃಢಪಟ್ಟಿದೆ. ಇನ್ನು ಈ ನಡುವೆ ಹೋಮ್ ಕ್ವಾರಂಟೈನ್ ನಲ್ಲಿದ್ದ ಮಹಿಳೆ ಸಾವನ್ನಪ್ಪಿರುವುದು ಕಳವಳಕ್ಕೆ ಕಾರಣವಾಗಿದೆ. ಮಂಗಳವಾರ ರಾತ್ರಿ ಈ ವೃದ್ಧೆಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಸಮಸ್ಯೆ ಕಾಣಿಸಿಕೊಂಡ ಕಾರಣ ಅವರನ್ನ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ಆದರೆ ವೃದ್ಧೆಯ ಆರೋಗ್ಯ ಬಿಗಡಾಯಿಸಿದ ಕಾರಣ ಅವರನ್ನ ತಕ್ಷಣವೇ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇನ್ನು ಅಲ್ಲಿ ಆಕೆಯ ಆರೋಗ್ಯ ಪರಿಸ್ಥಿತಿ ಬಿಗಡಾಯಿಸಿ ಇಂದು ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಅಜ್ಜನಗಿ ಗ್ರಾಮವು ವಿಜಯಪುರ ಜಿಲ್ಲೆಯ ಕೊನೆಯ ಗ್ರಾಮ. ಇನ್ನು ಇಲ್ಲಿಂದ ಬಾಗಲಕೋಟೆ ಜಿಲ್ಲೆಯ ಸರಹತ್ತು ಆರಂಭದಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಸಿಬ್ಬಂದಿ ಮತ್ತು KSRP ಸಿಬ್ಬಂದಿಯು ದಿನದ 24 ಗಂಟೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರೆಲ್ಲರೂ ಜೊತೆಗೂಡಿ ನೋವೆಲ್ ಕೊರೋನಾ ವೈರಸ್ ಜಿಲ್ಲೆಯಿಂದ ಜಿಲ್ಲೆಗೆ ಹರಡಬಾರದೆಂದು ಈ ಗ್ರಾಮದಲ್ಲಿ ಒಂದು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ಜಿಲ್ಲೆಯಿಂದ ಬೇರೆ ಕಡೆಗೆ ಜನರನ್ನು ಹೋಗಲು ಕೂಡ ಬಿಡುವುದಿಲ್ಲ. ಇಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿರುವ ಈ ಎಲ್ಲಾ ಸಿಬ್ಬಂದಿಗಳಿಗೆ ಸ್ವರಾಜ್ ಎಕ್ಸ್ಪ್ರೆಸ್ ತಂಡ ಹಾಗೂ ಸಾರ್ವಜನಿಕರಿಂದ ಅಭಿನಂದನೆ ಸಲ್ಲಿಸುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಸುಬ್ರಹ್ಮಣ್ಯ ಸಮೀಪದಲ್ಲಿರುವ ದೇವರಗದ್ದೆ ಜನರಿಂದ ಮತ್ತು ಆಂಬುಲೆನ್ಸ್ ಸಿಬ್ಬಂದಿ ಅವರಿಂದ ಮಾನಸಿಕ ಅನಾಥ ವ್ಯಕ್ತಿಯ ರಕ್ಷಣೆ ಮಾಡಿ ಮಾನವತೆ ಮೆರೆದು ಸುಳ್ಯ ತಾಲೂಕಿನ ಪ್ರಾಥಮಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ. ನಿಂಬೆನಾಡಲ್ಲಿ ಬಡವರಿಗೆ ಅನಾಥರಿಗೆ ವೃದ್ಧರಿಗೆ ತರಕಾರಿ ಮತ್ತು ದಿನಸಿ ವಸ್ತುಗಳನ್ನ ಹಂಚಲಾಯಿತು. ಮಹಾಮಾರಿ ಕೊರೋನಾ ವೈರಸ್ ವಿಶ್ವದಲ್ಲೇ ಭಯಾನಕ ವಾತಾವರಣ ನಿರ್ಮಾಣ ಮಾಡಿ ಮಾನವನ ವಿನಾಶದ ಅಂಚಿಗೆ ತರುತ್ತಿದೆ ಎಂದು ಕೇಂದ್ರ ಸರ್ಕಾರ 144 ಕಾಯ್ದೆಯಡಿ ಭಾರತ ದೇಶವನ್ನ 21 ದಿನ ಲಾಕ್ಡೌನ್ ಮಾಡಿದೆ. ಇನ್ನು ಈ ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಸೊನಾಲಿ ಟ್ರಾಕ್ಟರ್ ಶೋರೂಮ್ ಮಾಲೀಕರಾದ ಉಸ್ಮಾನ್ ಶೇಖ್ ತರಕಾರಿ ಮತ್ತು ಕಿರಾಣಿ ವಸ್ತುಗಳನ್ನ ಮನೆ ಮನೆಗೆ ತೆರಳಿ ಹಂಚಿ ಹೃದಯವಂತಿಕೆಗೆ ಸಾಕ್ಷಿಯಾದರು.
अस्सलाम वालेकुम। जो मैं कल बाजार में गया था, जो पैसे वाले थे वो सब बाजार, सब जने बाजार कर रहे थे, वो देख को मुझे बहुत अफसोस है कि गरीब लोगों की क्या हालत अच्छी है। फिर उसके लिए मैं एक मेरे दिल में एक बात है, तो थोड़े हो सकते हैं जत्ता हो सकते हैं मेरे से जत्ता हो सकते हैं, मैं भी थोड़ा बहुत करने के वास्ते ये मैं भी कदम उठा से। आप भी जो भी हैं, जो भी थोड़े बहुत पैसे अपने पास हैं वो भी करें तो बेहतर रहेगा। फिर क्या है बोले तो ये कोरोना वायरस से लोगों बहुत परेशान है, ये सत्ता कानून भी हमारे वास्ते है हेल्प करें, उनके साथ दो। और जो व्यस्त होता है जरूरत की चीज़ है, जितनी भी जरूरत की चीज़ है उतना लेने आओ, बाकी टाइम आओ न को। लेकिन फिर ऐसे कोरोना वायरस कर बोले तो ये भी एक बहुत बड़ी बीमारी है, इंसान को एक को एक लगती है। फिर ऐसे व्यस्त होता है उससे बच करो, गवर्नमेंट में हमने साथ दे रहे, फिर हमें गवर्नमेंट का भी हमें साथ देना है। ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಜಯಶ್ರೀ.